ವಿವರ. ಮಾರ್ಚ್ 25ರಂದು ಲೋಕಸಭಾ ಚುನಾವಣೆ ನಡೆಯಲಿದ್ದು, ಎಲ್ಲೆಲ್ಲೂ ಬಿಗಿ ಬಂದೋಬಸ್ತ್ ನಿಯೋಜಿಸಬೇಕೆಂದು ಚುನಾವಣಾ ಆಯೋಗ ಪ್ರಕಟಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ನಡೆಯಲಿರುವ ಚುನಾವಣೆಯು 3 ಹಂತದಲ್ಲಿ ನಡೆಯಲಿದೆ ಎಂದು ಆಯೋಗವು ತಿಳಿಸಿದೆ. ಈ ವರ್ಷ ಅಧಿಕಾರದಲ್ಲಿ ನಡೆಯಬೇಕಾದರೆ ದಕ್ಷಿಣ ಭಾರತದ ಆಂಧ್ರ, ತಮಿಳುನಾಡು, ಕೇರಳ, ಕರ್ನಾಟಕದ ಎಂಪಿಗಳ ಪಾತ್ರ ಬಹಳ ಮುಖ್ಯವಾದದ್ದು. ಎಲ್ಲರ ಕಣ್ಣು ಈಗ ಹೆಚ್ಚಾಗಿ ಕರ್ನಾಟಕದ ಮೇಲಿದೆ. ಅಣ್ಣ, ಠಾಕ್ರೆ ಸಾಹೇಬ್ರಿಂದ ಫೋನು. ರೆಡ್ಡಿ, ಮೈ ಠಾಕ್ರೆ ಬಾತ್ ಕರ್ ರಹಾ ಹೂ. ಟಿವಿ ಮೇ ನ್ಯೂಸ್ ದೇಖಾ ಕ್ಯಾ? ಇಸ್ ಬಾರ್ ಸೌತ್ ಇಂಡಿಯಾ ಚುನಾವ್ ಮೇ ಹಮಾರಾ ಆದ್ಮಿ ಜೀತನಾ ಹೈ. ಆಪ್ಕೋ ಕಿತ್ನಾ ಪೇಟಿ ಹೋನಾ ಅಭಿ ಲೇ ಲೋ. ಇಸ್ ಬಾರ್ ಚುನಾವ್ ಮೇ ಹಮಾರಾ ಆದ್ಮಿ ಜೀತನಾ ಹೈ. ಸಮಝೆ? ಕಾಮ್ ತೋ ಹೋ ಜಾಯೇಗಾ, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಹಮಾರಾ ಸಬ ಆದ್ಮಿ ಅಂದರ್ ಹೈ, ಉನ್ಕೋ ಬಾಹರ್ ನಿಕಲ್ನಾ ಹೈ. ಬಹುತ್ ಲಫ್ರಾ ಹೈ, ಜರಾ ಪೈಸಾ ಜ್ಯಾದಾ ಲಗೇಗಾ. ರೆಡ್ಡಿ, ದುಡ್ಡಿನ ಬಗ್ಗೆ ಆಲೋಚನೆ ಮಾಡಬೇಡ. ಎಷ್ಟು ದುಡ್ಡು ಬೇಕಾದರೂ ನಾನು ಕೊಡ್ತೀನಿ, ನನ್ನ ಕೆಲಸ ಆಗ್ಬೇಕು. 25 crores. 50 75. ಬಸ್ ಬಸ್. ಸೌತ್ ಇಂಡಿಯಾದಲ್ಲಿ ಗೆಲ್ಲೋದು ನನಗೇನು ದೊಡ್ಡ ವಿಷಯ ಅಲ್ಲ, ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಕರ್ನಾಟಕದ ಪಾಲಿಟಿಕ್ಸ್ ಬಹುತ್ ಖತರ್ನಾಕ್ ಹೈ. ಅದಕ್ಕೆ ನೀನು ಮೊದಲು ಕರ್ನಾಟಕಕ್ಕೆ ಹೋಗಿ ಅಲ್ಲಿನ ಅಂಡರ್ವರ್ಡ್ಸ್ನ ಮೀಟ್ ಮಾಡು. ನೀನು ಬೆಂಗಳೂರು ರೀಚ್ ಆದ್ಮೇಲೆ ಕ್ಷಣ ಕ್ಷಣಕ್ಕೂ ಅಲ್ಲಿ ಏನೇನು ನಡೀತದೆ ನನಗೆ ಮೆಸೇಜ್ ಬರ್ತಾ ಇರಬೇಕು. ಓಕೆ. ನಮಸ್ತೆ ಭಯ್ಯ, ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತಾರಲ್ಲ, ಏನು ವಿಷಯ? ಮಾಮೂಲಿ ಅಂಡರ್ವರ್ಲ್ಡ್ ಪ್ರಾಬ್ಲಮ್. ಠಾಕ್ರೆ ಸಾಬ್ ಫೋನ್ ಮಾಡಿದ್ರು. MP ಎಲೆಕ್ಷನ್ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಈ ಸಾರಿನೂ ಸೌತ್ ಇಂಡಿಯಾದಲ್ಲೆಲ್ಲ ಅವ್ರ ಕಡೆ MP ಅವರೇ ಗೆಲ್ಲಬೇಕಂತೆ. ಅದಕ್ಕೆ ಈ ಕೆಲಸನ ಅವ್ರಿಗೆ ನನಗೆ ಹ್ಯಾಂಡ್ ಓವರ್ ಮಾಡಿದ. ನಿಮಗಲ್ದೆ ಬೇರೆ ಯಾರಿಗೆ ಹ್ಯಾಂಡ್ ಓವರ್ ಮಾಡೋದು? ನೀವು ತಾನೇ ಸೌತ್ ಇಂಡಿಯಾ ಗ್ಯಾಂಗ್ಸ್ಟರ್. ಅದಕ್ಕೆ ಕರ್ನಾಟಕದ ಅಷ್ಟು MP ಕ್ಯಾಂಡಿಡೇಟ್ಗಳು ನಮ್ಮ ಕಡೆಯವರೇ ಗೆಲ್ಲಬೇಕು. ಎಲ್ಲ ಏರಿಯಾ ಹುಡುಗರನ್ನು ಕರೆಸಿ. ಓಕೆ, ನಮ್ಮ ಸ್ಟೇಟ್ ಬಗ್ಗೆ ಯೋಚನೆ ಮಾಡಬೇಡಿ. ನೀವೇನಿದ್ರು ಆಂಧ್ರ, ಕೇರಳ, ತಮಿಳುನಾಡು ಬಗ್ಗೆ ಗಮನ ಕೊಡಿ. ಅವೆಲ್ಲ ನನಗೆ ತುಂಬಾ ಈಸಿ, ಈ ಸ್ಟೇಟ್ಗೆ ಸ್ವಲ್ಪ ಕಷ್ಟ. ಅದಕ್ಕೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಯಾಕೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ಚೇ, ಹಾಗಲ್ಲ, ನಿನ್ನ ಮೇಲೆ ನನಗೆ ತುಂಬಾ ವಿಶ್ವಾಸ ಇದೆ. ನೋಡು, ರಾಜಕೀಯದವ್ರು ನಂಬಕ್ಕಾಗಲ್ಲ, ನಮ್ಮನ್ನು 5 ವರ್ಷಕ್ಕೊಂದ್ಸಾರಿ ಮಾತ್ರ ಯೂಸ್ ಮಾಡ್ಕೋತಾರೆ. ಅದಕ್ಕೆ ಈ ಟೈಮ್ ಏನಾದರೂ ಮಾಡಿ ದುಡ್ಡು ಮಾಡ್ಕೊಂಡ್ಬಿಡ್ಬೇಕು. ಅದು ನಿನಗೂ ಚೆನ್ನಾಗಿ ಗೊತ್ತು. ಓಕೆ, ಏನಕ್ಕೆ ಅರ್ಜೆಂಟಾಗಿ ಬರಕ್ ಹೇಳಿದ್ದು? ಜೆಕೆ, ನಾವು ಅಧಿಕಾರದಾಗಿದ್ದಾಗ ನೀವು ಮಾಡಿದ ಎಲ್ಲ ಕೆಲಸಗಳಿಗೂ ನಾವು ಸಪೋರ್ಟ್ ಮಾಡಿದ್ದೀವಿ. ಈಗ ರೆಡ್ಡಿಯಿಂದ ನಮ್ಮ ರಾಜಕೀಯ ಭವಿಷ್ಯನೇ ಮುಳುಗೋಗ್ತಾ ಇದೆ. ಇದಕ್ಕೆ ನಿಮ್ಮ ಸಪೋರ್ಟು ಐತೆ ಅಂತ ನಮಗೆ ಗೊತ್ತಾಯ್ತು. ಹೌದು, ಏನೀಗ? ನೀವು ರೆಡ್ಡಿಯವ್ರ ತವ ಎಷ್ಟು ಹಣ ತಗೊಂಡಿದ್ದೀರೋ ಅದ್ರ ಡಬ್ಬಲ್ ಅಷ್ಟು ಹಣನ ನಾವು ಕೊಡ್ತೀವಿ. ನೀವು ರೆಡ್ಡಿನ ಮುಗಿಸು. ಯಾಕ್ರಯ್ಯ ನಿಮ್ಗೆ ಈ ದುರ್ಬುದ್ಧಿ? ಏನೋ ಕೈಯೋ ಕಾಲೋ ಹಿಡ್ಕೊಂಡು ಎಲೆಕ್ಷನ್ ಅಲ್ಲಿ ಗೆಲ್ಸಿ ಅಂತ ಕೇಳ್ಕೊಳ್ಳೋದು ಬಿಟ್ಬಿಟ್ಟು ಅವನಿಗೆ ಸ್ಕೆಚ್ ಆಗ್ತಾ ಇದ್ದೀರಾ? ಅವನು ಲ್ಯಾಡನ್, ಇಬ್ರಾಹಿಂ, ರಾಜನ್ ಲಿಂಕ್ ಇರೋನು. ನೀವು ಹಾಕೋ ಸ್ಕೆಚ್ ಏನಾದರೂ ಅವನಿಗೆ ಗೊತ್ತಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ದೀರಾ? ಹೊಸ್ಕಾಕ್ಬಿಡ್ತಾನೆ. ನನಗೆ ಹೇಳಿದಾಗೆ ಈ ವಿಷಯನ
ಬೇರೆ ಯಾರಿಗೂ ಹೇಳಕ್ ಹೋಗ್ಬೇಡಿ. ಹುಷಾರ್. ಮತ್ತೆ ಗಾಡಿ ಸರ್, ನಿಮ್ಮ ಮತ್ತು ರೆಡ್ಡಿ ಫ್ರೆಂಡ್ಶಿಪ್ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಸರ್. ನೀವು ನಡೀರಿ, ನಾನು ಹಿನ್ನೆಲೆ ಬರ್ತೀನಿ. ನಡೀರಿ ಸರ್, ನೀವು ನಡೀರಿ. ನಿಮ್ಮ ಕಮಿಟ್ಮೆಂಟ್ಗೆ ನಾನು ಅಗ್ರಿ. ರೆಡ್ಡಿನ ನಾನು ಮುಗಿಸ್ತೀನಿ. ಯಾಕೆ ಡೌಟ? ಇದು ಫೀಲ್ಡ್ ಅಲ್ಲಿರೋರು ಮಾಡೋ ಕೆಲಸ ಅಲ್ಲ, ಇದನ್ನ ಮಾಡೋರೇ ಬೇರೆ. ನಂದೊಪ್ಪಿಗೆ ನಿಮ್ದು? ಮಣಿ, ನಾನೀಗ ಬೆಂಗಳೂರಲ್ಲಿದ್ದೀನಿ. ಇನ್ನು ಒನ್ ಅವರ್ ಅಲ್ಲಿ ಚೆನ್ನೈಲಿ ಇದ್ದೀನಿ. ಓಕೆ. ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಿದೆ ಸ್ವಾಮೀಜಿ. ಬಂದ ತಕ್ಷಣ ವಿಷಯ ತಿಳಿಸ್ತೀನಿ. ಓಕೆ ಓಕೆ ಸ್ವಾಮೀಜಿ. ಭಯ್ಯ ಆಶೀರ್ವಾದ ಮಾಡಿ ಭಯ್ಯ. ಗಾಡ್ ಬ್ಲೆಸ್ ಯು ಮಗನೇ. ಬರೋ 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 ಬರೋ.
ಬರ 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 ಬಾ 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 ಇನ್ಸ್ಪೆಕ್ಟರ್ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅವನ ಅರೆಸ್ಟ್ ಮಾಡಿ ಬಿಡಬೇಡಿ ಅವನ ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್ ಕ್ರಿಮಿನಲ್ ತಪ್ಸ್ಕೊಂಡ್ಬಿಡ್ತಾನೆ ಮಹಾನ್ ಡೇಂಜರ್ ಪಾರ್ಟಿ ಒಳಗಾಗಿ ರಾಷ್ಟ್ರಮಟ್ಟದಲ್ಲಿ ನಡೆಯುವ ಚುನಾವಣೆಯ ಚಿತ್ರಜಿತ್ತಿಯ ಮೊದಲ ಕೊಲೆ ಇದಾಗಿದ್ದು ಇದು ರಾಜಕೀಯ ಕುತಂತ್ರದಲ್ಲಿ ನಡೆದ ಇದರ ಹಿಂದೆ ಯಾರ ಕೈವಾಡ ಇದೆ ಎಂದು ಗೊತ್ತಿದ್ದು ಅವರನ್ನು ಯಾವುದೇ ವಿಚಾರಣೆಗೆ ಒಳಪಡಿಸದೇ ಇರುವುದರಿಂದ ಜನಗಳ ಸಂದೇಹಕ್ಕೆ ಎಡೆ ಮಾಡಿಕೊಟ್ಟಿದೆ. ಪೇಪರ್ ಪೇಪರ್ ಸುದ್ದಿ ಪೇಪರ್ ಪೇಪರ್ ಆಂಧ್ರದ ಕುಖ್ಯಾತ ರೌಡಿ ರೆಡ್ಡಿಯ ಕಗ್ಗೊಲೆ. ರೆಡ್ಡಿನ ಹೊಡೆದವನು ಯಾರು, ಯಾವ ಸ್ಟೇಟು, ಯಾವ ಊರು, ಅವನ ಹೆಸರು? ಇಲ್ಲಿ ಅವನಣ್ಣ, ಹೊಸ ಹುಡುಗ, ಹೆಸರು ಕೆಂಪ ಅಂತ ನಮ್ಮ ರೆಡ್ಡಿನ ಹೊಡೆದಾಕ್ಬಿಟ್ಟಣ. ಅವನು ಹೊಸಬ ಅಲ್ಲ, ಇಂಟರ್ನ್ಯಾಷನಲ್ ಲಿಂಕ್ ಇರೋ ಡಾನ್ನೆ ಹೊಡೆದಾಕಿದ್ದಾನೆ ಅಂದ್ರೆ ಅವನು ಹಾಲು ಕುಡಿದು ಬೆಳೆದವನಲ್ಲ, ರಕ್ತ ಕುಡಿದು ಬೆಳೆದವನು. ಅವನ ಬಗ್ಗೆ ಹುಷಾರ್ ಕೊಡ, ಇಲ್ಲಿ ನಾ ಮಾತಾಡ್ತೀನಿ. ಕೊಡ 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 ಅಣ್ಣ, ಚಪ್ಪರಿ ಹುಡುಗ ಅಣ್ಣ, ಕತ್ತರಿಸ್ ತೂಕ ಹಾಕಿದ್ರೆ ಅತ್ಕೇಜಿ ಮಾಂಸ ಸಿಗಕ್ಕಿಲ್ಲ ಅಣ್ಣ. ರೆಡ್ಡಿ ನೋಡ್ದಾಕ್ಬಿಟ್ಟಣ. ಮಣಿ 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 ಗಾಬರಿ ಆಗ್ಬೇಡಕ್ಕಣ, ಚಿಕ್ಕ ಹುಡುಗ, 24 ಗಂಟೆ ಒಳಗಡೆ ಅವನು ಹೊಡೆದಾಕ್ತೀನಿ. ಮತ್ತೆ ನಿನ್ಗೆ ಫೋನ್ ಮಾಡ್ತೀನಿ. ಕೋಲ್ ಕೋಲ್ ಗೋವಿಂದ, ಎಲ್ಲ ಏರಿಯಾ ಹುಡುಗರಿಗೂ ಫೋನ್ ಮಾಡೋ, ಎಲ್ಲ ಏರಿಯಾದಲ್ಲಿ ಅಟ್ಯಾಕ್ ಮಾಡ್ಕೊಳ್ಳೋಣ. ಪ್ರೆಸ್ಸು ಟಿವಿ ಮೀಡಿಯಾ ಅವರಿಗೆಲ್ಲ ಗೊತ್ತಾಗ್ಬಿಟ್ರೆ ಅವನು ಪಬ್ಲಿಸಿಟಿ ಆಗಿ ಬೆಳೆದು ಬಿಡ್ತಾನೆ, ಅಷ್ಟರೊಳಗೆ ಅವನನ್ನ ಹೊಡೆದಾಕ್ಬಿಡ್ಬೇಕು. ಕೆಲಸ ಕೊಡಿಸ್ತೀನಿ ಅಂತ ಹೊಡೆದಾಕಂದ್ಮೇಲೆ ಯಾಕೋ ನೀನೇ ಪೊಲೀಸರು ಹಿಡ್ಕೊಟ್ಟೆ. ನಮ್ಮ ಕರಾಮ್ ರೆಡ್ಡಿನ್ ಸಾಯಿಸ್ತಿ ಅಂತ ನನ್ನ ಕನಸಲ್ಲೂ ನಾನು ನಂಬ್ಕೊಂಡಿರ್ಲಿಲ್ಲ. ನಾನು ಬೆಟ್ಟ ಕೂದಲು ಕಟ್ಟಿ ಹೇಳ್ದೆ, ಬಂದ್ರೆ ಬೆಟ್ಟ ಹೋದ್ರೆ ಕೂದಲು ಅಂತ. ಆದ್ರೆ ನೀನು ಬೆಟ್ಟನ ಕಿತ್ಕೊ ಬಂದ್ಬಿಟ್ಟೆ, ನಾನೇನ್ ಮಾಡ್ಲಿ? ಅಪ್ಪ, ಅವನ್ನ ಟಚ್ ಮಾಡಕ್ ಆಗಲ್ಲ. ಲೋಕಲ್ ಅಲ್ಲ, ಇಂಟರ್ನ್ಯಾಷನಲ್ ರೌಡ್ಗಳ ಕೈಲೂ ಆಗ್ಲಿಲ್ಲ. ಸೌತ್ ಇಂಡಿಯನ್ ನಂಬರ್ ಒನ್ ಗ್ಯಾಂಗ್ ಲೀಡರ್ನ ನೀನು ಹೊಡೆದಾಕಿರೋದನ್ನು ಕೇಳಿ ಅವರೆಲ್ಲ ಹದರೋಗ್ಬಿಟ್ಟಿದ್ದಾರೆ. ಈಗ ಆಂಧ್ರ, ಕೇರಳ, ತಮಿಳ್ನಾಡು, ಬಾಂಬೆ ರೌಡಿಗಳು ನಿನ್ನನ್ನು ಹೊಡೆದಾಕೋದಕ್ಕೆ ಹೊಂಚಾಗ್ತಾ ಇರೋದ್ರಿಂದ ನಾನೇ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟೆ, ಇದೇ ಸೇಫರ್ ಜಾಗ ಅಂತ. ಮತ್ತೆ ನನಗೆ ಕೆಲಸ? ಇದಕ್ಕಿಂತ ಕೆಲಸ ಮಾಡ್ದಲ್ಲಪ್ಪ ರೆಡ್ಡಿನ, ನಾಳೆನೆ ಬೇಲ್ ತಂದು ಬಿಡಿಸ್ಕೊಂಡು ಹೋಗ್ತೀನಿ. ಇವತ್ತೊಂದಿವಸ ಅಡ್ಜಸ್ಟ್ ಮಾಡ್ಕೋ. ನಮಗ್ ಕೊಟ್ಬಿಡಿ, ನಮ್ ಜೊತೆ ಇಟ್ಕೋತೀವಿ. ಅವನು ಹುಲಿ, ಅವನ್ ನಿಮ್ ಕೈ ಕೊಟ್ಬಿಟ್ರೆ ಅವನ್ನ ಬೋನಿಗೆ ತಳ್ಳಿಬಿಡ್ತೀರ. ನಿಮ್ಗೆ ಬೇಕಾದಾಗ ಉಪಯೋಗಿಸ್ಕತ್ರ, ಬೇಡವಾದಾಗ ಬೋನಿಗೆ ತಳ್ಳತೀರ. ಇದಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ. ಹಂಗನ್ಬೇಡಿ ಲಾಯರ್ ಸಾಹೇಬ್ರೆ, ಎಷ್ಟು ಬೇಕ್ರಿ ನಿಮ್ಗೆ? ನೋಡಿ, ಡೀಲ್ಗೆ ಒಪ್ಕೊಂಡಿದ್ರ ಫಸ್ಟ್ ಅಡ್ವಾನ್ಸ್ ಕೊಡಿ, ನಾನು ಹೋಗ್ಬೇಕು. ಇವರೆಲ್ಲ ಇನ್ ಮುಂದೆ ನಿನ್ ಜೊತೆಲಿ ಇರ್ತಾರೆ. ಇವನ ಹೆಸರು ಶಿಂಡ, ನಂಬಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಇವನ ವೀಕ್ನೆಸ್ಸು ದುಡ್ಡು, ದುಡ್ಡು ಕೊಟ್ರೆ ಏನು ಬೇಕಾದರೂ ಮಾಡ್ತಾನೆ. ಇವನು ಶ್ರೀ 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 ಚಂದ್ರಶೇಖರ ಸ್ವಾಮೀಜಿ. ಇವನು ಸ್ವಾಮೀಜಿ ಅಲ್ಲ,
ಸ್ವಾಮೀಜಿ ತರಹ. ಇವನು ನಾಗ, ಅನಾಥ, ಬಹಳ ಬುದ್ಧಿವಂತ. ಇನ್ನೊಬ್ಬ ಇದ್ದಾನೆ ಫಯಾಜ್ ಅಂತ, ಜೈಲಿನಲ್ಲಿದ್ದಾನೆ. ನಾಳೆ ಅವನ್ನ ರಿಲೀಸ್ ಮಾಡಿಸ್ಕೊಂಡ್ ಬರ್ತೀನಿ. ನಮಸ್ಕಾರ ಸರ್, ನಮಸ್ಕಾರ. ಇಳಿ 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 ಕೆಳಗಡೆ ಇಳಿ ಇಳಿ. ನಮಸ್ಕಾರ ಜೆ ಕೆ ಅವರು, ನಾನೇ ಬೇಲ್ಕೊಟ್ಟು ಬಿಡಿಸ್ತೆ ಸರ್. ನಿಮ್ಮ ಹತ್ರನೇ ಕರ್ಕೊ ಬರ್ತಾ ಇದ್ದೆ. ಗೊತ್ತಾಯ್ತು ಲಾಯರ್, ನೀವು ನಮಗಿಂತ ಬುದ್ಧಿವಂತರು ಅಂತ, ಅದಕ್ಕೆ ನಿಮ್ಮನ್ನ ನಮ್ಮ ಜೊತೆ ಇಟ್ಕೊಂಡಿರೋದು. ರೆಡ್ಡಿನ ಹೊಡೆದಾಗ್ದವ್ ನೀವನೇನಾ? ಸ್ಕೂಲಿಗೆ ಹೋಗ್ದೆ ತಪ್ಸ್ಕೊಂಡ್ ಬಂದಿರೋ ಹುಡುಗನ್ ತರ ಇದಾನೆ. ಇವನ್ ಹೇಗಯ್ಯ ಹೊಡಿಯೋದು? ಏಯ್ ಬಿಟ್ಬಿಡ್ರ, ಇವನು ನಮ್ ಹುಡುಗ. ಕೆಂಪ ಇನ್ ಮುಂದೆ ನಮ್ ಜೊತೆ ಇರ್ತಾನೆ. ಜೇಕೆನು ನಮ್ ಹುಡುಗ, ಇನ್ ಮುಂದೆ ಜೇಕೆ ನಮ್ ಜೊತೆನೆ ಇರ್ತಾನೆ. ಗೊತ್ತಿಲ್ಲ, ಹುಷಾರ್ ಬಿಡಿ ಸರ್, ಬಿಡಿ ಸರ್. ನಿಮ್ ಬಗ್ಗೆ ಅವನಿಗೆ ಗೊತ್ತಿಲ್ಲ ಸರ್, ಅವನಿಗೆ ಬುದ್ಧಿ ಹೇಳ್ತೀನಿ ಸರ್. ನಿಮ್ ಕಾರ್ ಡ್ರೈವರ್ ಕೆಲ್ಸಕ್ಕೆ ಸೇರ್ಸಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್. ಏಯ್ ನಾನು ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ನೀನು ಇನ್ನು ಬಚ್ಚ, ಚಿಂದಿ ಚಿಂದಿ ಉಡಾಯಿಸ್ಬಿಡ್ತೀನಿ. ನಡೀರೋ ಆಯರ್, ನೀನ್ ಹೇಳಿದಿ ಅಂತ ಬಿಟ್ಟಿದ್ದೀನಿ. ನಾಳೆ ಅವನು ನನ್ನ ಮನೆ ಮುಂದೆ ಬಂದು ಬಿದ್ದಿರ್ಬೇಕು. ಕ್ಯಾಪ್ಟನ್ಕೋ ಬುದ್ಧಿದ್ಯಾ? ಅವ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಭಯ ಭಕ್ತಿ ಬೇಡ. ಭಯನ ಹಂಗಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಓ ಹೊತ್ತು 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 ಏಷ್ಟ ತೆಗಿಯೋ ಗಾಡಿನ.